ನೋಡಿ ಫುಲ್ ಜೋಶ್ ಅಲ್ಲ ಅವನೇ. ಬೈಕ್ ಇಕ್ಕೊಡು. ಹಾಂ ಹೋಗ್ಬೋದು. ಹಾಂ ಹೋಗ್ಬೋದು. ಎಲ್ಲಿ ಹೋಗ್ತಿಲ್ಲ ಹಾಗಂದ್ರೆ? ಏ ಐತ್ ಫುಲ್ ಐತೆ. ಎಷ್ಟು ಬಿಡ್ಬೇಕು ನಿನಗೆ? 150 300 ಆಗತ್ತಾಗ ಹೋಗು. ಹೂ ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಆತ ಎಲ್ಲಿ ಹೋಗ್ತೀಯ? ಹೊರಗೆ ಹೋಗ್ತೀಯ? ಈಗ ಹೊರಗೆ ಬಂದಿವಲ್ಲ. ಅವನಿಗೆ ಕುಂತಲ್ಲಿ ಕುಂತಲ್ಲ ನಿಲ್ತಾ ಇಲ್ಲ ಗಾಡಿ ತೊಗೊಂಡಾಗಿಂದ. ಹೋಗ್ಬೇಕು ಹೋಗ್ಬೇಕಂತ ಅವನೆ. ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ನಾವು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹುಡುಗಿಗೆ ಸ್ವಾಗತ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಲ್ಸರ್ NS 160 ಇದೆ. ಇವರೇ ನಮ್ಮ ರೂಮೆಂಟು. ನಿನ್ನೆ ಬೈಕ್ ನಿನ್ನೆ ಶೋರೂಮ್ ಡೆಲಿವರಿ ಆಗಿದೆ. ಮ್ಯಾಟ್ ಬ್ಲ್ಯಾಕ್ ಕಲರು. ಹತ್ತು ಬೈಕ್ ಮಗತ್ತು ಕಾಲು ನಿಲ್ಕುತ್ತೇನಾ? ಓಕೆ. ಕಾಲಿಡು ಎಡ ಎಡ ಕಡೆ ಕಾಲಿಡು. ಈ ಕಡೆ ಈ ಕಡೆ ಇಡು ಕಾಲು. ಕಾಲು ನಿಲ್ಕಲ್ಲ ಇವನಿಗೆ. ಆದ್ರೆ NS 160 ತೊಗೊಂಡನ. ನಾವು ಸ್ಪೆಂಡರ್ ತೊಗೊಂಡ್ರೆ ಕೇಳಿಲ್ಲ. ಓ NS 160 ಅಂತ ತೊಗೊಂಡನ. ಇರಲಿ ಪರವಾಗಿಲ್ಲ. ಆಲ್ ದಿ ಬೆಸ್ಟ್ ಅಂಬರೀಶ್ ಅವರೇ. ಹ್ಞೂ ಬನ್ನಿ, ಒಂದು ನಿಮ್ಮದು ಗಾಡಿ ನೋಡೋಣ. ಓಡಿಸಿ ಒಂದು ರೌಂಡು ಅಪ್ ಮಾಡೋ. ಹ್ಞೂ ಒಂದು ಒಂದು ರೋಡ್ ಆಪ್ ಒಂದು ರೌಂಡ್ ಹೋಗ್ಬಿಡೋಣ ಸ್ನೇಹಿತರೆ. ಡ್ಯುಯಲ್ ಚಾನಲ್ ABS 1060 i2 ಗಾಡಿ, ಮತ್ತು 170 ಇಂಜಿನ್ i2 ಆಯಿಲ್ ಕೂಲ್ ಇಂಜಿನು. ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರು. ಇದು ನನಗೆ ಗಾಡಿ ಕಲರ್ ಅಂದರೆ ಈ ಕಲರ್ ಅಂದ್ರೆ ಭಾರಿ ಇಷ್ಟ ನನಗೆ. ಈಗ ವೈಟು ಅವೆಲ್ಲ ಬರ್ತಾ ನಂಗೆ ಅದು ಇಷ್ಟ ಆಗಲ್ಲ. ರೆಡ್ಡು ಬ್ಲ್ಯಾಕ್ ಮಸ್ತ್ ನಂಗೆ ಭಾರಿ ಅಂದ್ರೆ ಭಾರಿ ಇಷ್ಟ ಕಲರ್ ಇದು. ನೋಡ್ಬೋದು ಬೈಕ್ ಮಸ್ತ್ ಐತಿ. MRF ಟೈರ್ ಹಾಕಾರ. ಇಂಡಿಕೇಟರ್ಸು ಮುಂಚೆ ಹೆಂಗಿದ್ವೋ ಇವ ಅದಾವೇನು? LED ಲೈಟ್ ಇಲ್ಲ, ಅದೇ ಇದೆ ಓಲ್ಡ್ ಸೇಮ್ ಲೈಟ್. ಏನಿಲ್ಲ, ಏನು ಡಿಫ್ರೆನ್ಸ್ ಏನಿಲ್ಲ. ಅದೇ ಮರ್ಕ್ಯೂರಿ ಎಲ್ಲ ಎಲ್ಲ ಕಡೆ. LED ABS ಮಾತ್ರ ಡ್ಯುಯಲ್ ಚಾನಲ್ ಕೊಟ್ಟಾನೆ, ಮಿಕ್ಕಿದೆಲ್ಲ ಹಂಗೆ ಇದೆ. ಅದೇ ಅಲ್ಲದೆ ಓಲ್ಡ್ LED LED ಇಲ್ಲ, ಅದೇ ಮರ್ಕ್ಯೂರಿ ಇದೆ. ಎಲ್ಲ ಫೈಬರ್ ಇದೆ ಗುರು. ಮುಂಚೆ ಎಲ್ಲ ಸ್ವಲ್ಪ ಚೆನ್ನಾಗಿದ್ದಿಲ್ಲ, ಇವು ಏನಾದ್ರು ಬಿದ್ದಂದರೆ ಆಯ್ತು ಅಷ್ಟೇ. ಎಲ್ಲ ಫೈಬರು. ಫ್ಯೂಲ್ ಇಂಜೆಕ್ಷನ್ ಗಾಡಿ, DTS ಇಂಜಿನ್ನು. ಮ್ಯಾಕ್ಸ್ ಪರ್ ಬಂದುಬಿಟ್ಟು 12.7 ಇದೆ. ಟಾರ್ಕ್ ಬಂದುಬಿಟ್ಟು 17.2 ಇದೆ. ಇಂಜಿನ್ ಸೌಂಡ್ ಅಂತೂ ಸಾಕತ್ತಾಗಿದೆ. ನೋಡ್ಬೋದು, ನಿಮಗೆ ಕೇಳಿಸ್ತೀನಿ ಮುಂದೆ ಎಲ್ಲಾದರೂ ಸೈಲೆನ್ಸರ್ ಸೌಂಡು. ಡ್ಯುಯಲ್ ಚಾನಲ್ ABS ಗುರು ಆರಾಮ. ಹೆಂಗಂತ ಹೆಂಗೆ ಕಂಟ್ರೋಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಗಾಡಿ ಕಂಟ್ರೋಲ್ ಮಾಡೋದು ಏನು ತೊಂದರೆ ಇಲ್ಲ. ನನಗೆ ಯಾವುದೇ ಒಂದು ಗಾಡಿ ತೊಗೊಂಡಂದರೆ ನಂದಂತಲ್ಲ, ಯಾರ್ದೋ ಒಂದು ಗಾಡಿ ಓಡಿಸೋಕು ಅಂತಂದರೆ ಅದು ಗಾಡಿ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಭಾರಿ ಒಂದು ಕ್ಯೂರಿಯಾಸಿಟಿ. ಅದೆಷ್ಟು ಹೋಗುತ್ತೆ ಅದು ರೀಚ್ ಮಾಡ್ಬೇಕಂದ್ರೆ ನಮ್ಗೆ ಭಾರಿ ಅಂದ್ರೆ ಭಾರಿ ಆಸೆ ನನಗೆ. ಈ ಗಾಡಿ ಅಂತಲ್ಲಿ ಯಾವುದೇ ಗಾಡಿ ತೊಗೊಂಡ್ರು ಆ ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ನೋಡ್ಬೇಕಂತ ನಮ್ಗೆ ಭಾರಿ ಅಂದ್ರೆ ಭಾರಿ ಆಸೆ ಇರುತ್ತೆ ನನಗೆ. ಆದರೆ ಇದರಿಂದ ಹೊಸ ಗಾಡಿ ಟ್ರೈ ಇವಾಗೆಲ್ಲ ಅಷ್ಟೊಂದು ಸ್ಪೀಡ್ ಹೊಡೋಕ್ಕಾಗಲ್ಲ, ಯಾಕಂದರೆ ಇಂಜಿನ್ ಎಲ್ಲ ಸೆಟ್ ಆಗಬೇಕು. ಇದು ಒಂದು ಸರ್ವಿಸ್ ಎರಡು ಸರ್ವಿಸ್ ಹೋಗೋರ್ಗೂ ಒಂದು 40-50 ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗುತ್ತೆ. ಆನ್ ರೋಡ್ ಬಂದುಬಿಟ್ಟು 190 ಇದೆ ಇವಾಗ ಪ್ರೆಸೆಂಟು. ಇದ್ರಗಿಂತ 1-200 ತೊಗೊಬೋದಿತ್ತು ಅವನು, ಏನೋ ಗೊತ್ತಿಲ್ಲ. 160 ಇಷ್ಟ ಅಂತ 160 ತೊಗೊಂಡಿದ್ದಾನೆ. ಈಗ ನಮ್ಮ ಊರಿಗೆ ಹೊಸ ಎಂಟ್ರಿ. ಇಷ್ಟು ದಿನ ನಾವು ರೈಡ್ ಮಾಡೋಕ್ಕಾದ್ರೆ ಸೋಲೋ ರೈಡ್ ಮಾಡ್ತಾ ಇದ್ದೆ. ಇವಾಗ ಒಂಥರ ಪಾರ್ಟ್ನರ್ ಸಿಕ್ಕಿದಂಗೆ ಆಯಿತು. ಎಲ್ಲಿ ಕರೆದ್ರು ಬರ್ತಾನೆ ಪಾಪ ಹುಡುಗ, ಪರವಾಗಿಲ್ಲ. ಫೈವ್ ಗಿಯರ್ಸ್ ಇದೆ. ಗೇರ್ ಹೆಂಗ್ರು ಬೆಣ್ಣೆ ಶಿಫ್ಟ್ ಆದಂಗೆ ಶಿಫ್ಟ್ ಆಗ್ತಾಯಿದೆ. ಎಷ್ಟು ಸ್ಮೂತಾಗಿದೆ. ನನಗೆ ನನ್ನ ಬೈಕ್ ಓಡಿಸಿ ಬೇರೆ ಬೇಕು ಸಡನ್ಲಿ ನಂಗೆ ಅಡ್ಜಸ್ಟ್ ಆಗಲ್ಲ. ಒಂಥರ ಏನೋ
ಟಿ ವಿ ಎಸ್ ಮೇಲೆ ಕುಂತಂಗೆ ಆಗುತ್ತೆ ನನಗೆ. ಅದೊಂಥರ ನಾನೆಲ್ಲ ಫುಲ್ ಮಾಡ್ಕೃಷಿ ಮಾಡ್ಸ್ಕೊಂಡಿನಲ್ಲ, ಆ ಬೈಕ್ ಮ್ಯಾಗೆ ಹೋಗ್ಬೇಕಾದ್ರೆ ನನಗೊಂಥರ ಫೀಲೇ ಬೇರೆ ಇರುತ್ತೆ. ಅಂದರೆ ಏನೋ ದೊಡ್ಡ ಬೈಕಲ್ಲಿ ಹೋಗ್ತಾಯಿದ್ದೀನಿ ಅನ್ನೋ ಥರ ಫೀಲ್ ಇರುತ್ತೆ. ಅದ್ರ ಇಪ್ಪಕ್ಕೆ ಬೇರೆ ಬೈಕಲ್ಲಿ ಕುತ್ಕೊಂಡ್ಬಿಟ್ರೆ ನನಗೆ ಆ ಫೀಲ್ ಇರೋಲ್ಲ, ಏನೋ ಒಂದು ಯಾವುದೋ ಸಣ್ಣ ಬೈಕಲ್ಲಿ ಕುತ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಬ್ರೇಕ್ ಅಂತೂ ಎಕ್ದಮ್ ಅಂದರೆ ಎಕ್ದಮ್ ಐತೆ ಬ್ರೇಕ್, ಏನು ತೊಂದರೆ ಇಲ್ಲ. ಡಬಲ್ ಡ್ಯುಯಲ್ ಚಾನೆಲ್ ABS, ಎನ್ ಎಸ್ 160 ನಾನು 200 ಅಷ್ಟೇ ಇದೆ ಅಂದ್ಕೊಂಡಿದ್ದೆ, 160 ಕೊಟ್ಬಿಟ್ಟಿದ್ದಾನೆ ಡ್ಯುಯಲ್ ಚಾನೆಲ್ ABS. ಇದ್ರ ಸಿಂಗಲ್ ಚಾನಲ್ಲು ಡ್ಯುಯಲ್ ಚಾನಲ್ ಎರಡೂ ಇದೆ, ಸಪ್ರೈಸಸ್ಸಲ್ಲಿ ಸ್ವಲ್ಪ ಇದಾಗುತ್ತೆ, ಒಂದು 10-15,000 ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ನೀವು ಯಾರಾದರೂ ತೊಗೊಂತಿರೋದ್ರೆ ಡ್ಯುಯಲ್ ಚಾನೆಲ್ ABS ತೊಗೊಳ್ಳಿ, ಯಾಕಂದರೆ ನೀವು ಒಂದು ಸೇಫ್ಟಿ ನೋಡ್ತಿರಂದರೆ ಡ್ಯುಯಲ್ ಚಾನೆಲ್ ABS ಬೆಟರು. ಏನು ಒಂದು 10-15,000 ನಾವು ಸಿಂಗಲ್ ಚಾನಲ್ ABS ತೊಗೊಳಕ್ಕೆ ಹೋಗ್ಬೇಡಿ ಯಾರು. ಡಿಸ್ಪ್ಲೇ ಅದೇ ಇದೆ ಮುಂಚೆ ಥರ, ಡಿಜಿಟಲ್ ಏನು ಹಾಕಿಲ್ಲ, ಅದೇ ಡಿಸ್ಪ್ಲೇ ಇದೆ. ಏಯ್ ಏಯ್, ಯಾಕಡೆ ಬರ್ತೀವಿ ತಿಮ್ಮ? ನಮ್ಮ ಮಿಡ್ಲ್ ಕ್ಲಾಸ್ನವ್ರಿಗೆ ಈ ಬೈಕು ಸಾಕು ಗುರು, ನಮಗೇನು ಇದಕ್ಕಿಂತ ದೊಡ್ಡ ಬೈಕ್ ಏನು ಬೇಕಾಗಿಲ್ಲ. NS 200, Pulsar 220, NS 160 ಇವೇ ನಮಗೆ ಸೂಪರ್ ಬೈಕ್ ಇದ್ದಂಗೆ. ನಾವು ಇರೋದ್ರಲ್ಲೇ ತೃಪ್ತಿ ಪಡೋದ್ರೆ ಮಿಡ್ಲ್ ಕ್ಲಾಸ್ನವರು. ಪಾಪ ಅವನು ನಮ್ಮ ಹುಡುಗನಿಗೆ ಯಾವುದು ಅವನು NS 200 ಈ ಥರ ತೊಗೊಬೇಕು ಅನ್ಕೊಂಡಿದ್ದ. NS 200 ಇದಕ್ಕಿಂತ ಒಂದು 20-30,000 ಎಕ್ಸ್ಟ್ರಾ ಆಗುತ್ತೆ. ಇವಾಗ ಬರೋ ಗಾಡಿಗಳೆಲ್ಲ ಸ್ವಲ್ಪ ಮೈಲೇಜ್ ಪರವಾಗಿಲ್ಲ, ಎಷ್ಟು ಇವಾಗ 50 ಅಂತ ಹೇಳಿದ್ದಾರೆ, 50 ಬರೋಲ್ಲ, ಒಂದು 40-45 ಅಂತೂ ಏನು ಮೋಸ ಇಲ್ಲ ಮೈಲೇಜ್. ನಾನು ಫಸ್ಟ್ ಟೈಮ್ ಗಾಡಿ ರಿವ್ಯೂ ಮಾಡ್ತಾಯಿರೋದು, ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಯಾಕಂದರೆ ನನಗೂ ಅಷ್ಟೊಂದು ಅಂದರೆ ಬೈಕ್ ಬಗ್ಗೆ ಎಲ್ಲ ಗೊತ್ತು, ಫೀಚರ್ಸ್ ಬಗ್ಗೆ ಗೊತ್ತು, ಆದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಯಾವ ಥರ ಮಾಡ್ತಾಯಿದ್ದೀನಿ ಗೊತ್ತಾಗ್ತಾಯಿಲ್ಲ. ಹೋದ ಅವನು, ಹಾಂ ಏ ಭಯ ಬರಲ್ಲ ಅವೆಲ್ಲ ಮೆಟಲ್ ಅದಾವೆ ಮುಂಚೆ ಹಳೆವು. ಹಾಂ ಈ ಹೊಸ ಬರೋಲ್ಲ ಹಂಗೆ ಬಂದಿದ್ದು ಇವರಿಗೆ ಗಾಡಿಗಳು ಫಸ್ಟ್ ಕ್ರಾಶ್. ಹಾಂ ಇತ್ತು, ಇದಕ್ಕೆ ಏನಿಲ್ಲ, ಇದು ಬರುತ್ತೆ ಕ್ರಾಶ್ ಗ್ರಾಶ್ ಗಾರ್ಡ್ ಬರುತ್ತೆ, ಕ್ರಾಶ್ ಗಾರ್ಡ್ ಹಾಕ್ಸೋಣ. ಗಾಡಿ ಬಿದ್ದರೂ ಏನಾಗಲ್ಲ, ಇವಿದೆ ಅಲ್ಲ ಏನಾರ ಬಿದ್ದಿದ್ರೆ ಇವೇನು ಯೂಸ್ ಇಲ್ಲ ಇವು ಕ್ರಾಶ್ ಗಾರ್ಡ್ಸು. ಒಂದು 2,000-3,000 ಬಿಡ್ತಾವ ಆರಾಮಲ್ಲಿ ಲೇಟಾಗಿ ತೊಗೊಳಂಬ ತಗ. ಗಾಡಿ ಇದು ಹೋಗುತ್ತ ಇಂಜಿನ್ ಇದು ಮಾಡಿಬಿಡ್ತಾರ, ಏನಂದರೆ ವಾರಂಟಿ ಹೋಗುತ್ತಾ ಇಂಜಿನ್ದು. ಶೋರೂಮ್ನಾರೆ ಯಾವ ಥರ ಅಂದರೆ ತಿಕ್ಕಲ್ಲ ಮಕ್ಕಳು, ಏನೊಂದು ಮಾಡಿಫಿಕೇಶನ್ ಮಾಡ್ಕೊಂಡು ಅಂದ್ರೆ ಇಂಜಿನ್ ಗ್ಯಾರಂಟಿ ವಾರಂಟಿ ಅದಿಲ್ಲ ಇದಿಲ್ಲ ಅಂತ ಕತೆ ಹೊಡಿತಾರೆ. ಸ್ವಲ್ಪ ದಿವಸ ಇವರು ಬೇಡ, ಆಮೇಲೆ ಹಾಕ್ಸೋಣ ಎಲ್ಲ ಹಾಕ್ಸೋಣ. ಇಷ್ಟೇ ಸ್ನೇಹಿತರೆ, ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೇಳಿದ್ದೀನಿ. ಇನ್ನಿದ್ರಲ್ಲಿ ಏನಂದ್ರೆ ನಿಮಗೆ ಎಕ್ಸ್ಟ್ರಾ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ. ನನಗೆ ಯಾಕೋ ಫಸ್ಟ್ ಯಾವಾಗ ಇಲ್ಲಿವರೆಗೆ ಒಟ್ಟು ಮಾಡಿಲ್ಲ, ನಾನು ಫಸ್ಟ್ ಟೈಮ್ ಮಾಡಿದ್ದು ರಿವ್ಯೂ. ಯಾವ ಥರ ಯಾವ ಥರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ನನಗೆ ಗೊತ್ತಿಲ್ಲ, ಏನು ಗುಡ್ಡ ಬ್ಯಾಡ ಅದನ್ನು ಕಮೆಂಟ್ ಹಾಕಿ. ಆನ್ ರೋಡ್ ಬಂದು 186. ನೀವು ಲೋನ್ಗೇನು ಹೋಗ್ತಾರಂದರೆ 2 ಕಾಲು ಆಗುತ್ತೆ, ಅಂದರೆ ನಿಮ್ಮ ಡಿಪೆಂಡ್ ನಿಮ್ಮ ಲೋನ್ ಇದ ಮೇಲೆ. ನೀವು 1 ವರ್ಷಕ್ಕೆ ಹಾಕಿಂತೀರ, 2 ವರ್ಷಕ್ಕೆ ಹಾಕಿಂತೀರ. ನಮ್ಮ ರೂಮಿಂದ 12 ಕಿಲೋಮೀಟರ್ ಆಗುತ್ತೆ ನಮ್ಮ ಟೀ ಶಾಪು, 100 ಕಿಲೋಮೀಟರ್ ಆದರೂ ನಮ್ಮ ಫೇವ್ರೇಟ್ ಟೀ ಶಾಪ್ಗೆ ನಾವು ಬಂದು ಕೊಡೋದು ಟೀನ. ಹುಡುಗ ಫುಲ್ ಜೋಸ್ ಅಲ್ಲ ಅವನೇ. ಬೈಕ್ ಇಕ್ಕೊಡ. ಹಾಂ ಹೋಗ್ಬೋದು, ಹಾಂ ಹೋಗ್ಬೋದು. ಎಲ್ಲಿ ಹೋಗ್ತಿಲ್ಲ ಹಾಗಂದ್ರೆ? ಏ ಐತ್ ಫುಲ್ ಐತೆ. ಎಷ್ಟು ಬಿಡ್ಬೇಕು ನಿನಗೆ? 150. 300 ಆಗುತ್ತಾಗ ಹೋಗು ಆತ. 120. ನಮ್ದು 140.
ನಾವು ಟೀ ಶಾಪಿ ಬರೋದು, ತೆಳಗಾಗ ಜಿಂಜರ್ ಟೀ ಕುಡಿಯೋದು. ಅದೇನು ಕುಡಿದ್ರು ನಾವು ತೆಳಗಾಗಲ್ಲ, ಆದ್ರೂ ನಾವು ಕುಡಿಯೋದು ಬಿಡಲ್ಲ, ಕುಡಿತಾನೆ ಇರ್ತೀವಿ. ನೋಡೋಣ ಅದೆಷ್ಟು ದಿವಸ ಬೇಕೋ ತೊಳಗಾಗತ್ತ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ತೊಳಗಾಗಬೇಕಂತ ರನ್ನಿಂಗ್ ಮಾಡಬೇಕು ಅಂತ ಮಕ್ಕತ್ತೀವಿ, ಎಲ್ಲರ ಬಿಟ್ಕೊಂಡು ಎದ್ದು ರನ್ನಿಂಗ್ ಮಾಡಲ್ಲ, ಏನು ಎಕ್ಸಸೈಸ್ ಏನು ಮಾಡಲ್ಲ. ಸೆಕೆಂಡ್ ಆಪ್ಷನ್ ಬಂದು ಅಟ್ಲೀಸ್ಟ್ ಗ್ರೀನ್ ಟೀ ಯಾರು ಕುಡ್ದಾದ್ರೂ ತೊಳಗಾಗಲ್ಲ ಅಂತ ಗ್ರೀನ್ ಟೀ ಕುಡಿತೀವಿ, ಅಲ್ಲೂ ತೊಳಗಾಗಲ್ಲ. ಆದರೂ ನಾವು ಗ್ರೀನ್ ಟೀ ಕುಡಿಯೋದು ಬಿಡಲ್ಲ. ಯಾಕೋ ಸ್ವಲ್ಪ ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡಿಸ್ಬೇಕು, ಸ್ವಲ್ಪ ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಗಾಡಿ ಗಾಡಿ ಹೋಗ್ತಿದೀವಲ್ಲ. ಸೌಂಡ್ ಅಂತೂ ಗಿಚ್ಚೈತೆ. ಆರ್ನ್ ಹೆಂಗೆ ಉರಿತಾರೆ ಇದೆ? ಆರ್ನ್ ಒಂಥರ ಬೇರೆ ಥರ ಡಿಫರೆಂಟ್ ಆಗಿದೆ ಆರ್ನ್. ಓಕೆ ಇಷ್ಟೇ, ಈಗೆಲ್ಲ ಹೊಸ ಮಾಡಲ್ಲ ಒಂಥರ ಎಲ್ಲ ವೇಸ್ಟ್ ಬೈಕ್ ಅಲ್ಲ. ಹಳೆ ಬೈಕ್ ಲೆಜೆಂಡ್ ಗುರು. ಹಾಂ, ನಂದು ಬಿ ಎಸ್ 3 ಬೈಕ್ ಲೆಜೆಂಡ್ ಅಂದ್ರೆ ಲೆಜೆಂಡ್. ನನ್ನ ಮುಂದೆ ಬಾ, ಯಾವ ಬರ್ತಾವೆ ಬೈಕ್ ನೋಡೋಣ. ನಮ್ಮ ಹುಡುಗ BSX 220 130 ಹೋಗಕ್ಕೆ ಕೆಳದಾಡ್ತಂತ ಗಾಡಿ ಒಂದು. ನಾನು ಎಲ್ಲ 150 ಎಲ್ಲ ಕ್ರಾಸ್ ಮಾಡಿಬಿಟ್ಟಿದ್ದೀನಿ. ಇವ್ನು ಏನು ಚೆಕ್ ಮಾಡ್ಕೊಂಬಂದು ತೊಗೊಂಡೆ ಗೊತ್ತಿಲ್ಲ ಸ್ನೇಹಿತರೆ. ಇಂಡಿಕೇಟರ್ ಸೌಂಡ್ ಬರ್ತಾಯಿಲ್ಲ, ಏನಿಲ್ಲ. ನಾವು ಸ್ವಲ್ಪ ನಿನ್ನ ಔಟ್ಸೈಡೋಗಿದ್ವಿ, ಬಿಜಿ ಇದ್ವಿ, ಹೋಗೋಕ್ಕಾಗಲಿಲ್ಲ. ಓಕೆ ಸ್ನೇಹಿತರೆ, ಇವಡನ್ನ ಇಲ್ಲಿ ಮುಗಿಸ್ತೀನಿ. ನನ್ನ ಕೈಲಾದಷ್ಟು ನಾನು ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಏನು ಬೆಟ್ಟರಾ, ಏನೇನೋ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಿತ್ತ ಎಲ್ಲ ಕಮೆಂಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.